ಅನ್ಯಾಯ ಮಾಡಿದಿರಿ, ಅನ್ಯಾಯ ಸರಿ ಮಾಡಿದಾರ ತನಕ ನಾನು ಈ ಪದವಿಯಲ್ಲಿ ಇರಲ್ಲ ಅಂತೇಳಿ ನೀವು ರಾಜೀನಾಮೆ ಕೊಟ್ಟಿದ್ರೆ ಈ ರಾಜ್ಯದಲ್ಲಿ ನೀವು ಹೀರೋ ಆಗ್ತಾ ಇದ್ರಿ. ಅದಕ್ಕೆ ಅದು ಮಾಡೋ ಬದಲು ನನ್ನನ್ನು ಮುಗಿಸೋಕೆ ಡೆಪ್ಟಿ ಲೀಡರ್ ಅಂತೇಳಿ ಪ್ಯಾಂಟ್ ಕೊಡಲಾರ್ದೆ ಚಡ್ಡಿ ಕೊಟ್ಟು ಖಾದರಿ ಡೆಪ್ಟಿ ಲೀಡರ್ ಮಾಡಿ ಕುಂದಿರಿಸಿದ್ರ. ಇದರಿಂದ ನೀವು ಅಲ್ಪಸಂಖ್ಯಾತರ ಕಣ್ಣಿಗೆ ಮಣ್ಣಾಕ್ಬೋದು ಅಂತ ನೀವು ತಿಳ್ಕೊಂಡಿದ್ದೀರ? ಸಾಧ್ಯವಿಲ್ಲ. ಈಗಲೂ ನಿಮಗೆ ಸಮಯ ಇದೆ. ಈಗಲೂ ನಿಮ್ಮ ತಪ್ಪನ್ನು ನೀವು ಅರ್ಥ ಮಾಡಿಕೊಂಡು ಹೌದು ಇದು ತಪ್ಪು ಆಗಿದೆ ಇದು ಸರಿಪಡಿಸದೆ ಹೋದರೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ನಾನು ಶುರು ಮಾಡಿದ್ದೇನೆ. ಇವತ್ತು ಮೈಸೂರಿಗೆ ನಾನು ಒಂದು ವಾರದಿಂದ ಹೇಳಲಿಲ್ಲ. ಶಾಹಿದ್ ಮೊನ್ನೆ ರಾತ್ರಿ ಫೋನ್ ಮಾಡಿದೆ, ಸುತ್ತೂರು ಮಠಕ್ಕೆ ಹೋಗ್ಬೇಕು ನಾನು, ಬುದ್ಧಿ ಅವರ ದರ್ಶನ ಮಾಡೋಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಈತನಿಗೂ ಅಷ್ಟೇ ಕಾಂಗ್ರೆಸ್ ಪಕ್ಷದ ಲಾಯಲ್ ವರ್ಕರು ಬರೀ ಮಾತಾಡ್ದ ಅಂತೇಳಿ ಸಸ್ಪೆಂಡ್ ಮಾಡಿ ಕುಂದಿರಿಸಿದ್ರು. ಯಾಕ್ರಿ ಇವತ್ತು ನಮಗೆ ಮಾತಾಡೋ ಹಕ್ಕಿಲ್ಲ? ಇವತ್ತು ನೀವು ಅಂಥ ವಿರೋಧ ಪಕ್ಷದ ನಾಯಕರು, ನೀವು ತನ್ವೀರ್ ಶೆಟ್ಟಿ ವಿರೋಧ ಪಕ್ಷದ ನಾಯಕರು ಮಾಡಿ ಆಗಲ್ವಾ? ಖಾದರ್ ಅವರಿಗೆ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಮಾಡಿ ಆಗಲ್ವಾ? ನಾವು ಬರೀ ಓಟ್ ಹಾಕೋ ಮಿಷಿನ್ಗಳ ನಿಮಗೆ? ಇದನ್ನು ನಾವು ಕೇಳಿದ್ರೆ ನಿಮಗೆ ಸಿಟ್ಟು. ಇವ್ರು ಕೇಳ್ತಾ ಇದ್ದಾರೆ ಮುಗಿಸ್ಬಿಡಿ. ಇವ್ರಿಗೆ ಎಂತವ್ರಬೇಕು? ಚೀಲ ಹಿಡ್ಕೊಂಡಿರ್ಬೇಕು. ಆರೆ ಅಂದರೆ ಆ, ಜಾರೆ ಅಂದರೆ ಜಾ. ಇದನ್ನು ನೀವು ಸಿ ಎಂ ಇಬ್ರಾಹಿಮಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಟಿಪ್ಪು ಸುಲ್ತಾನರು ಹುಟ್ಟಿರೋ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು. ಇವತ್ತು 21% ಇದ್ದೀವಿ ಕರ್ನಾಟಕ, 21% ಇದ್ದೇವೆ. ಆದ್ದರಿಂದ ಇವತ್ತು ಏನು ಈ ರಾಜ್ಯದಲ್ಲಿ ಮುಂದಿನ ನಡೆ ಏನು ತೀರ್ಮಾನ ಮಾಡ್ತೀನಿ ನಾನು. ಇವತ್ತು ಗುಲ್ಬರ್ಗ, ರಾಯಚೂರು, ಬೀದರು ಎಲ್ಲ ಕಡೆಯಿಂದ ನಾನು ಅಂದ್ಕೊಂಡಿದ್ದೆ ಬರೀ ಅಲ್ಪಸಂಖ್ಯಾತರು ಅಂತಿಲ್ಲ, ಇವತ್ತು ಎಲ್ಲ ಸಮಾಜದ ಜನ. ಅದಕ್ಕೆ ನಾನು ಒಂದು ಚಳವಳಿ ಘೋಷಣೆ ಮಾಡಿದ್ದೀನಿ. ಅವರು ಅಹಿಂದ ಅಂದರು, ನಾವು ಅಲಿಂಗು ಅಂದ್ವಿ. ಏನು ಅಲಿಂಗು ಅಂದರೆ ಅಲ್ಪಸಂಖ್ಯಾತರು, ಲಿಂಗಾಯತರು, ಒಕ್ಕಲಿಗರು, ಈ ಮೂರನ್ನು ಸೇರಿಸಿ ಒಂದು